ಇಲ್ಲ ಮಾಡಿ ಎಲ್ಲ ಮೂರ್ ನಾಲ್ಕು ಸತಿ ಬಂದಿದ್ದೀನಿ. ಇವತ್ತು ನಯೀಮ್ ಅವರು ಒಂಚೂರು ಬಿಡಿ ಕಾಲೋನಿಯಲ್ಲಿ ಒಂದು ಶಾದಿ ಮಾಡಿ ಅನ್ನೋ ಕೆಲಸ ಇದೆ, ಆ ಕಾರಣಕ್ಕೆ ಮಂಡ್ಯ ಬಿಡಿ ಕಾಲೋನಿಗೆ ಬಂದಿದ್ದೀನಿ. ಖಂಡಿತ ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ 2017, 2018, 2019 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಆದ್ಮೇಲೆ BJP ಸಮಿಶ್ರ ಸರ್ಕಾರ ಆಯಿತು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಇದ್ದರು, ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ 2 ವರ್ಷ ಇದ್ದರು, ಬಸವರಾಜ ಬೊಮ್ಮಾಯಿಯವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ. ಯಾವಾಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ 180,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದೇ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಸೇಮ್ ಸ್ಕೀಮ್, ಅದರಲ್ಲಿ 53,000 ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಒಟ್ಟಾಗಿ 236,000 ಮನೆಗಳು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದಾದ್ಮೇಲೆ ಇವರು BJP ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದರೆ ಅದು ಕಾರಣ ಅಂದರೆ ಒಂದು ಮನೆಯೂ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ನಾನು, ಒಂದು ಮನೆ ಏನಾರ BJP ಕೊಟ್ಟಿದ್ದೀನಿ ಅಂದರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂಡಿದ್ದೀನಿ. ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ದರೆ 7 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನಾವು 1.5 ಲಕ್ಷ ಆಯಿತು. 1.5 ಲಕ್ಷ ಕೇಂದ್ರ ಸರ್ಕಾರ ಅದು, ನಮ್ಮ ಸ್ಟೇಟ್ದು 1.5 ಲಕ್ಷ, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಉಳಿಯೋದು ಎಷ್ಟು? 4.5 ಲಕ್ಷ ಉಳಿತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿಂದ ಬಡವ್ರು ಎಲ್ಲಿಂದ ಕಟ್ಟೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಬರೀ ಸ್ಲಮ್ ಬೋರ್ಡ್ದು ಬೆನಿಫಿಷರಿ ಕಟ್ಟಬೇಕಾಗಿರೋದು ಪೇಮೆಂಟ್ 7,400 ಕೋಟಿ ಕಟ್ಟಬೇಕಾಗಿರೋದು. 10 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, 15,000 ಕೊಟ್ಟವ್ರೆ, 20,000 ಮೇಲೆ ಯಾರೂ ಕೊಟ್ಟಿಲ್ಲ. ಕೊಡೋಕ್ಕೆ ಸಾಧ್ಯವೂ ಆಗಿಲ್ಲ. ಎಲ್ಲ ಬೀದಿ ಪಾಲಾಗಿದ್ರು, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು 16 ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಹೋಗಿ ಕೇಳೋದಿದು, ಏನಕ್ಕಂದರೆ ನಮ್ಮ ಗ್ಯಾರಂಟಿಗಳದು 55,000 ಕೋಟಿ ಆಗ್ತವೆ ವರ್ಷಕ್ಕೆ. ಇದು ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತು ಸ್ಲಮ್ ಬೋರ್ಡ್ದು ಮನೆಗಳು ಕಟ್ಟಬೇಕಾದ್ರೆ ಕನಿಷ್ಠ ನಮಗೆ 9,500 ಕೋಟಿ ಆಗ್ತದೆ. ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಇಟ್ಟೆ. ಸರ್, ನಿಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ಮನೆಗಳು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಜನ ಬೀದಿಯಲ್ಲಿದ್ದಾರೆ, ಈ ಮನೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಮ್ಮ ಸರ್ಕಾರ ವತಿಯಿಂದನೇ ಕಟ್ಟಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಕ್ಕೆ ಕ್ಯಾಬಿನೆಟ್ನಲ್ಲಿ ತಂದು 4 ಲಕ್ಷ ನಾನೇ ಕೊಡ್ತೀನಿ ಕೂಡ ಈ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂತ ಸೂಚನೆಯನ್ನು ಕೊಟ್ಟು ಈ ಜನವರಿಯಲ್ಲಿ ಕ್ಯಾಬಿನೆಟ್ ತಂದು 500 ಕೋಟಿ ಅಪ್ರೂವ್ ಮಾಡಿ ನನಗೆ 500 ಕೋಟಿ ಬಿಡುಗಡೆ ಮಾಡಿದ್ರು. 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೊದಲೇ ಬಾರಿ 10 ವರ್ಷ ಆದಮೇಲೆ 36,789 ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು ಜುಲೈದಲ್ಲಿ ಬರೋ ತಿಂಗಳಿಗೆ ಕೊರೆಯದಲ್ಲಿ ಇನ್ನು 42,000 44,000 ಮನೆಗಳು ಕೊಡ್ತಾ ಇದ್ದೀವಿ. ಈ ನಾವು ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿ ಜೊತೆ ನಾವು ಮನೆಗಳು ಫ್ರೀ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಬಡೇ ಇಷ್ಟೇ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇದು ಒಪ್ಕೊಂಡು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಕೊಂಡು ದುಡ್ಡು ಕೊಟ್ಟಿದ್ದ ಕಾರಣಕ್ಕೆ ಮನೆಗಳು ಈಗ ಕೊಡ್ತಾ ಇದ್ದೀವಿ. ಮಂಡ್ಯಕ್ಕೊಂದು ಉಪನಗರ ಆಗಬೇಕು ಅಂತ ಮಾಡಬೇಕು ಎಲ್ಲ ಕಡೆ. ಮಂಡ್ಯ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ ಭಾಳ ಬರ್ತಾನೆ. ಸರ್ವೆ ಮಾಡಿದ್ದೀನಿ ಎಲ್ಲ ಕಡೆ ಸರ್ವೆ ಮಾಡುವಾಗ ಎಲ್ಲ ಡಿಸ್ಟ್ರಿಕ್ಟ್ಗೆ ಬಡವರಿಗೆ ಮನೆ ಬೇಕಾಗ್ತದೆ. CM ವಿಚಾರದಲ್ಲಿ ಸಾಕಷ್ಟು ಒಂದು ಗೊಂದಲದ ಹೇಳಿಕೆಗಳು ಈಗ CM ಸ್ವಾಮೀಜಿ ಹೇಳಿರೋದು, ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ CM ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ? ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು? ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಆ ಥರ ಎಲ್ಲ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ. ಅವ್ರ ಇಲ್ಲ ಅದೆಲ್ಲ ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಈ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಈಗ ಏನೇನೂ ಆಗಲಿಲ್ಲ, ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರು ದಾಟಂಗಿಲ್ಲ, ನಮ್ಮ ಕಾಂಗ್ರೆಸ್ ಪದ್ಧತಿ ಅದು. ಇಲ್ಲ, ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್. ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಅವ್ರನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಾನೆ. ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳೋರೆ, ST ಸಮಾಜದವ್ರು ಕೇಳ್ತಾವ್ರೆ, ಲಿಂಗಾಯತ ಸಮಾಜದವ್ರು ಕೇಳ್ತಾವ್ರೆ. ಈಗ ಕೇಳೋದ್ರಲ್ಲಿ ತಪ್ಪೇನಿದೆ? ಮತ್ತೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೆ.
ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾರು ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸರ್? ಅದು ನನ್ಗೆ ಗೊತ್ತಿಲ್ಲ ಅದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.